2016 ಕ್ವಶನ್ ಪೇಪರ್ ಅಲ್ಲಿ 15 ಮಾರ್ಕ್ಸ್ ಕ್ವಶನ್ ಇದೆ ಎಸಿಎ ನಲ್ಲಿ ಓದ್ಬಿಡ್ತೀನಿ ಕ್ವಿಕ್ ಆಗಿ ನೋಡ್ಕೊಳ್ಳಿ ಬಿಂದು ಲಿಮಿಟೆಡ್ ವಾಸ್ ಅಗ್ರೀಡ್ ಟು ಬಿ ಅಕ್ವೈರ್ಡ್ ಬೈ ಇಂದು ಲಿಮಿಟೆಡ್ ಯಾರು ಪರ್ಚೇಸ್ ಮಾಡ್ತಾ ಇರೋದು ಬಿಂದು ನೋ ಇಂದು ಪರ್ಚೇಸ್ ಮಾಡ್ತಾ ಇದ್ರೆ ಅಕ್ವೈರ್ಡ್ ಬೈ ಇಂದು ಅಂತ ಇದೆ ಅಂದ್ರೆ ಬಿಂದುನ ಇಂದು ಪರ್ಚೇಸ್ ಮಾಡ್ತಾ ಇದೆ ಓಕೆನಾ ಬೈ ಅಂತ ಇದೆ On March 2015, on this date, balance sheet of Bindu Limited. ನಿಮ್ಗೆ ಒಂದು ಕ್ಲೂ ಕೊಡ್ತೀನಿ ಯಾವ ಕಂಪನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರಲ್ವ ಯಾವ ಕಂಪನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಅವರೇ ಸೆಲ್ಲಿಂಗ್ ಕಂಪನಿ ಅರ್ಥ ಆಗ್ತಿದ್ಯಾ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಯಾರ ಕಂಪನಿದ ಅಪ್ಪ ಕೊಟ್ಟಿರೋದು ಬಿಂದು ಹಾಗಾದ್ರೆ ಯಾರು ಸೇಲ್ ಮಾಡ್ತಾ ಇರೋದು ಬಿಂದು ಯಾರು ಪರ್ಚೇಸ್ ಮಾಡ್ತಾ ಇರೋದು ಅಷ್ಟೇ ನೀವು ನಿಮ್ ಫಸ್ಟ್ ಲೈನ್ ಅರ್ಥ ಆಗಿಲ್ಲ ಅನ್ಕೊಳ್ಳಿ ಮುಂದಕ್ಕೆ ಓದ್ಬಿಡಿ ಓ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಯಾರ್ದು ಬಿಂದು ಹಾಗಾದ್ರೆ ಬಿಂದುನೇ ಸೇಲ್ ಮಾಡ್ತಾರೆ ಓಕೆನಾ ಬಿಂದು ಕಂಪನಿನಲ್ಲಿ ಏನೇನ್ ಇದೆ ಅಂತಂದ್ರೆ 50,000 ಈಕ್ವಿಟಿ ಶೇರ್ಸ್ 5 ಲ್ಯಾಕ್ಸ್ ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಟೂನ್ 5% ಡಿವೆಂಚರ್ಸ್ ಅಂಡ್ ರಿಕರೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ಸ್ ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ರೆ ಇಂದು ಲಿಮಿಟೆಡ್ ಅಗ್ರೀ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ 10% ಮೋರ್ ದನ್ ದ ಬುಕ್ ವ್ಯಾಲ್ಯೂ ನೋಡಿ ಫಿಕ್ಸ್ಡ್ ಅಸೆಟ್ಸ್ 9 ಲಕ್ಷ ಇದೆ ಯಾರು ಎಲ್ಲಿ ಬಿಂದುನಲ್ಲಿ ಇಂದು ಏನ್ ಹೇಳ್ತಾ ಇದಾರೆ 10% ಜಾಸ್ತಿ ತಗೊಂಡ್ ಹೋಗ್ತಾ ಇದೀನಿ 9 ಲಕ್ಷದ್ದು 9,90,000 ತಗೊಂಡ್ ಹೋಗ್ತಾ ಇದೀನಿ ಹೇಳುದು ಬಟ್ ಕರೆಂಟ್ ಅಸೆಟ್ಸ್ ವರ್ ವ್ಯಾಲ್ಯೂಡ್ ಓನ್ಲಿ ಅಟ್ 1,50,000 ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಸೆಟ್ಸ್ 2 ಲ್ಯಾಕ್ಸ್ ಇದೆ ಆದ್ರೆ ಇಂದು ಏನ್ ಹೇಳ್ತಾ ಇದ್ದಾಳೆ ಈ ಕರೆಂಟ್ ಅಸೆಟ್ಸ್ ಗೆ 2 ಲಕ್ಷ ಕೊಡಕ್ಕಾಗಲ್ಲ 1.5 ಲಕ್ಷನೇ ಕೊಡೋದು ಅಂತ ಹೇಳ್ತಾ ಇದ್ದಾರೆ ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಪೇಡ್ 50% ಇನ್ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂಡ್ ದ ಬ್ಯಾಲೆನ್ಸ್ ಇನ್ ಕ್ಯಾಶ್ Determine purchase consideration and also show the discharge of PC. ಈಗ ನೀವೇ ಹೇಳಿ ಇದು ನೆಟ್ ಅಸೆಟ್ ಅಲ್ಲಿ ಇದೆಯಾ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆಯಾ ಯಾಕೆ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಪೇಡ್ 50% ಇನ್ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂದ್ರೆ ಎಷ್ಟು ಬರುತ್ತೋ ಗೊತ್ತಿಲ್ಲ ಪಿಸಿ ಬಂದ್ರೆ ಅದರ ಅರ್ಧ ಈಕ್ವಿಟಿ ಶೇರ್ಸ್ ಕೊಡಿ ಇನ್ ಅರ್ಧ ಕ್ಯಾಶ್ ಕೊಡಿ ಅಂತ ಹೇಳ್ತಾ ಇದ್ದಾನೆ ಅರ್ಧ ಅರ್ಧ ಎಷ್ಟು ಅಂತ ಗೊತ್ತಾ ನಮ್ಗೆ ಎಷ್ಟು ಅಂತಾನೇ ಗೊತ್ತಿಲ್ಲ ಅದಕ್ಕೋಸ್ಕರ ಇದು ಯಾವ ಮೆಥಡ್ ಅಲ್ಲಿ ಇದೆ ನೆಟ್ ಅಸೆಟ್ ಅಲ್ಲೇ ಇದೆ ಹಾಗಾದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಅಸೆಟ್ಸ್ ಟೇಕನ್ ಓವರ್ ಅಸೆಟ್ಸ್ ಟೇಕನ್ ಓವರ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆಯಪ್ಪ 9 ಲ್ಯಾಕ್ಸ್ ಇದೆ ಕರೆಕ್ಟಾ ಇದನ್ನ 10% ಜಾಸ್ತಿ ಅಲ್ವಾ ತಗೊಂಡ್ ಹೋಗ್ತಾ ಇರೋದು ಹಾಗಾದ್ರೆ +90,000 ಅಲ್ಲಿ ಎಷ್ಟಾಯ್ತು 9,90,000 ಆಯ್ತು ಕರೆಂಟ್ ಅಸೆಟ್ಸ್ 1,50,000 ಮಾತ್ರ ತಗೊಂಡ್ ಹೋಗೋದು ಅಂತ ಹೇಳ್ತಾರೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಗೊತ್ತಾ 11,40,000 ರುಪೀಸ್ ಅಸೆಟ್ಸ್ ನ ತಗೊಂಡ್ ಹೋಗ್ತಾ ಇದ್ದಾರೆ ಇದರಲ್ಲಿ ಲಯಬಿಲಿಟೀಸ್ ತಗೊಂಡ್ ಹೋಗ್ತಾ ಇದ್ದಾರೆ ಯಾವ್ಯಾವ ಲಯಬಿಲಿಟೀಸ್ ನ ತಗೊಂಡ್ ಹೋಗ್ತಾ ಇದ್ದೀನಿ ಸಾಲಗಳು ಯಾವ್ಯಾವ ಮೊದಲನೇದು 5% ಡಿಬೆಂಚರ್ಸ್ ಏನಿದು 5% ಡಿಬೆಂಚರ್ಸ್ ಎಷ್ಟಿದೆ 1,20,000 ಇದೆ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದ್ದಾರೆ 1,30,000 ಈ ಎರಡೂ ಲಯಬಿಲಿಟಿನ ತಗೊಂಡ್ ಹೋಗಿದ್ದಾರೆ ಇನ್ ಮಿಕ್ಕಿದ ಯಾವ್ದು ಲಯಬಿಲಿಟಿ ಅಲ್ಲ ಸಾಲಗಳಲ್ಲ ಅರ್ಥ ಆಯ್ತಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತು 2,50,000 ರುಪೀಸ್ ಸಾಲಗಳಾಯ್ತು ಅಲ್ಲಿಗೆ ಎಷ್ಟು ಬರುತ್ತಪ್ಪ 8,90,000 ರುಪೀಸ್ ನ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಕರೆಕ್ಟಾ ಇದು ಬಂದ್ಬಿಡುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕಂತೆ ಡಿಸ್ಚಾರ್ಜ್ ಮಾಡಬೇಕು ಅಂದ್ರೆ ಪೇಮೆಂಟ್ ಮಾಡಬೇಕು ಏನೇಂದ್ರಲ್ಲಿ ಪೇಮೆಂಟ್ ಮಾಡ್ತಾ ಇದ್ವಿ ಗೊತ್ತಿಲ್ಲ ಆದ್ರೆ ಅವನ್ ಕ್ಲೂ ಕೊಟ್ಟಿದ್ದಾನೆ ಏನಂತ ಟೋಟಲ್ ಪಿಸಿ ಎಷ್ಟು ಬರುತ್ತೆ ನೋಡಿ ಟೋಟಲ್ ಪಿಸಿ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಈಕ್ವಿಟಿ ಶೇರ್ಸ್ ಕೊಡಿ ಇನ್ ಅರ್ಧ ಕ್ಯಾಶ್ ಅಲ್ಲಿ ಕೊಡಿ ಅಂತ ಹೇಳ್ತಾರೆ ಇನ್ನೇನಾದ್ರೂ ಇದೆಯಾ ಇದರಲ್ಲಿ ಇನ್ನೇನು ಇಲ್ಲ ಹಾಗಾದ್ರೆ ಟೋಟಲ್ ಪಿಸಿ ನಲ್ಲಿ 8,90,000 ನಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ 50% ಕರೆಕ್ಟಾ 50% ಅಂದ್ರೆ ಎಷ್ಟು ಬರುತ್ತೆ ಇನ್ನು ಉಳಿದಿದ್ದ ಎಷ್ಟು ಬರುತ್ತೆ ಇದನ್ನ ಏನಲ್ಲಿ ಕೊಡ್ತಾ ಇದೀವಿ ಬ್ಯಾಲೆನ್ಸ್ ಇನ್ ಕ್ಯಾಶ್ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್